ದಿನಕ್ಕೊಂದು ಸೇಬು ವೈದ್ಯರನ್ನ ದೂರವಿಡುತ್ತದೆ. ಇದು ಹಳೆಯ ಗಾದೆ. ಸೇಬು ಸೇವನೆಯಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಹಲವು ಕಾಯಿಲೆಗಳನ್ನ ದೂರವಿರಿಸುತ್ತೆ. ಆ ಮೂಲಕ ವೈದ್ಯರನ್ನ ದೂರವಿಡುತ್ತೆ. ಆದರೆ ನಾವು ಇಷ್ಟವಾದಾಗ ಸೇಬನ್ನ ತಿನ್ನುವಂತಿಲ್ಲ. ಯಾಕಂದ್ರೆ ಆಯುರ್ವೇದದ ಪ್ರಕಾರ ಯಾವುದೇ ಆಹಾರವನ್ನ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಸೇವಿಸಬೇಕು. ಅದರಂತೆ ಸೇಬು ಹಣ್ಣನ್ನ ತಿನ್ನೋದಕ್ಕೆ ಉತ್ತಮ ಸಮಯವನ್ನ ಆಯುರ್ವೇದ ಸೂಚಿಸುತ್ತೆ. ಅಧ್ಯಯನಗಳ ಪ್ರಕಾರ ಸೇಬು ಹಣ್ಣನ್ನ ಸೇವಿಸಲು ಪ್ರಶಸ್ತ ಸಮಯವೆಂದರೆ ಬೆಳಗಿನ ಹೊತ್ತು. ಯಾಕಂದ್ರೆ ಸೇಬು ಹಣ್ಣಿನಲ್ಲಿ ಉತ್ತಮ ಪ್ರಮಾಣದ ಕರಗದ ನಾರು ಸಿಪ್ಪೆಯಲ್ಲಿದೆ. ಇಂದಿನ ಆಹಾರ ಕ್ರಮದ ಕಾರಣ ಹಲವರಲ್ಲಿ ಸರಿಯಾಗಿ ನಿದ್ದೆ ಮಾಡದೇ ಇರೋದು, ತಡವಾಗಿ ರಾತ್ರಿಯೂಟ ಮಾಡೋದು ಇತ್ಯಾದಿಗಳ ಕಾರಣ ಅಜೀರ್ಣ ಹಾಗೂ ಇತರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಇರುತ್ತವೆ. ಇಂಥವರಿಗೆ ಸೇಬು ಹಣ್ಣು ತಿನ್ನಲು ಬೆಳಗಿನ ಸಮಯವೇ ಪ್ರಶಸ್ತವಾಗಿದೆ. ಅದರಲ್ಲೂ ಬೆಳಿಗ್ಗೆ ಪ್ರಥಮ ಆಹಾರವಾಗಿ ಬೇರಾವುದೇ ಹಣ್ಣುಗಳಿಗಿಂತ ಸೇಬನ್ನ ಸೇವಿಸಿದ್ರೆ ಒಳ್ಳೆಯದು. ಈ ಮೂಲಕ ಜೀರ್ಣಾಂಗಗಳ ಕ್ಷಮತೆ ಹೆಚ್ಚುತ್ತೆ. ಅಲ್ಲದೆ ಸೇಬಿನಲ್ಲಿರುವ ಪೆಕ್ಟಿನ್ ಎಂಬ ಪೋಷಕಾಂಶ ಜೀರ್ಣಾಂಗದಲ್ಲಿರುವ ಆರೋಗ್ಯ ಸ್ನೇಹಿ ಬ್ಯಾಕ್ಟೀರಿಯಾಗಳು ಇನ್ನಷ್ಟು ವೃದ್ಧಿಯಾಗಲು ನೆರವಾಗುತ್ತೆ. ಇದರಿಂದ ಜೀರ್ಣಶಕ್ತಿ ಇನ್ನಷ್ಟು ಉತ್ತಮಗೊಳ್ಳುತ್ತೆ. ಅಲ್ಲದೆ ಜೀರ್ಣಾಂಗಗಳಲ್ಲಿ ಸಂಗ್ರಹಗೊಂಡಿದ್ದ ಕಲ್ಮಶಗಳನ್ನ ನಿವಾರಿಸುವುದಕ್ಕೆ ಈ ಪೆಕ್ಟಿನ್ ನೆರವಾಗುತ್ತೆ. ಈ ಮೂಲಕ ಕ್ಯಾನ್ಸರ್ ಉಂಟು ಮಾಡುವ ಕಣಗಳ ಉತ್ಪಾದನೆಗೆ ಕಡಿವಾಣ ಹಾಕಿದಂತಾಗಿ ಹಲವಾರು ಬಗೆಯ ಕ್ಯಾನ್ಸರ್ಗಳಿಂದ ರಕ್ಷಣೆ ಒದಗಿಸುತ್ತೆ. ಸಂಜೆಯ ಬಳಿಕ ಸೇವಿಸಿದ್ರೆ ಜೀರ್ಣಶಕ್ತಿಗೆ ಪೂರಕವಾದ ಸೇಬು ನಮ್ಮ ಜೀರ್ಣ ವ್ಯವಸ್ಥೆಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತೆ. ಸಂಜೆ ಅಥವಾ ಅದಕ್ಕೂ ನಂತರ ಸೇವಿಸಿದ ಸೇಬು ಹಣ್ಣಿನಿಂದ ಜೀರ್ಣಾಂಗಗಳಲ್ಲಿ ವಾಯು ಉತ್ಪಾದನೆಯಾಗತೊಡಗುತ್ತದೆ ಹಾಗೂ ತಡರಾತ್ರಿ ಹೊಟ್ಟೆಯಲ್ಲಿ ಗುಡುಗುಡು, ವಾಯು ಪ್ರಕೋಪ, ಹೊಟ್ಟೆಯುರಿ ಮೊದಲಾದವು ಕಾಣಿಸಿಕೊಳ್ಳುತ್ತವೆ. ಅಲ್ಲದೆ ಸೇಬಿನಲ್ಲಿರುವ ಸಾವಯವ ಆಮ್ಲ ಜಠರ ರಸದ ಆಮ್ಲತೆಯನ್ನ ಇನ್ನಷ್ಟು ಹೆಚ್ಚಿಸುತ್ತದೆ. ಸಂಜೆಯ ಹೊತ್ತಿನಲ್ಲಿ ಸೇವಿಸಿದ ಸೇಬಿನಿಂದ ಪಡೆದ ಈ ಆಮ್ಲೀಯತೆಯಿಂದ ಜಠರ ರಸ ರಾತ್ರಿಯ ಹೊತ್ತು ಅನಗತ್ಯ ಕ್ರಿಯೆಗಳನ್ನ ನಡೆಸಬೇಕಾಗುತ್ತೆ ಹಾಗೂ ಜೀರ್ಣಾಂಗಗಳಲ್ಲಿ ಆಹಾರದ ಚಲನೆಗೆ ಅಡ್ಡಿಯಾಗುತ್ತೆ. ಹಾಗಾಗಿ ಸೇಬು ಹಣ್ಣನ್ನ ತಿನ್ನಲು ಬೆಳಿಗ್ಗೆಯೇ ಉತ್ತಮ ಸಮಯವಾಗಿದೆ. ಇದು ಸಾಧ್ಯವಾಗದೇ ಇದ್ರೆ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ನಡುವಣ ಅವಧಿಯಲ್ಲಿ ಸೇವಿಸಲು ಸೂಕ್ತವಾಗಿದೆ. ನಿಯಮಿತ ಸೇವನೆಯಿಂದ ತೂಕ ಇಳಿಸಲು, ತ್ವಚೆಯ ಕಾಂತಿ ಹೆಚ್ಚಿಸಲು, ಜೀರ್ಣಶಕ್ತಿ ಉತ್ತಮಪಡಿಸಲು ಹಾಗೂ ದೀರ್ಘಾವಧಿ ಸೇವನೆಯಿಂದ ದೇಹವನ್ನ ಆರೋಗ್ಯಕರವಾಗಿ ಇರಿಸಿಕೊಳ್ಳಲು ನೆರವಾಗುತ್ತೆ.